ಕರ್ನಾಟಕ ಸರ್ಕಾರ ಆಡಳಿತ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ವಿಜಯಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಸವನ ಬಾಕೇವಾಡಿ ಹಾಗೂ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕ ಆಸಂಗೇವರ ಸಂಯುಕ್ತ ಆಶ್ರಯದಲ್ಲಿ ಬೇಟಿ ಬಚಾವ್ ಬೇಟಿ ಪಡಾವ್ ಕಾರ್ಯಕ್ರಮವನ್ನು ಜಿಲ್ಲಾ ನೋಡಲ್ ಅಧಿಕಾರಿ ನಿರ್ಮಲಾ ಎಸ್ ದೊಡ್ಡಮನಿ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದರು विशेषवा नावेलू तुम्बर नम ऊर गण्यमू नम गुणा क्लस्टर श्रीमती निर्मला दोडमणि नंतर मातनाडिद अवरु हेण्णु मक्कळु यावत्तिगू होरे अल्ल हेण्णु मक्कळिगे बाल्य विवाह माडबेडि शिक्षण नीडि एंद्रु आत्मरक्षणेगागि कराटे ಯೋಗಾಸನ ಪ್ರಾಣಾಯಾಮ ಮಾಡುವ ಮೂಲಕ ನಮ್ಮನ್ನು ನಾವು ಮೊದಲು ರಕ್ಷಣೆ ಮಾಡಿಕೊಳ್ಳಬೇಕು ಎಂದರು ಹೆಣ್ಣು ಮಗಳು ಯಾವತ್ತು ಹೊರೆ ಅನ್ನೋ ಭಾವನೆ ಬೇಡ ಏನಾದರೂ ಮುಂದೆ ನಮ್ಮನ್ನ ಸಾಕ್ತಾಳ ಅಂತಂದ್ರೆ ಅವಳು ಹೆಣ್ಣು ಮಗಳೇ ಆಗಿರ್ತಾ ಏನಾದರೂ ಒಂದು ನಮಗೆ ಆಗ್ತೈತಿ ಅಂತಂದ್ರೆ ಯಾವುದೇ ಒಂದು ಕಷ್ಟ ನಮ್ಮ ತಂದೆ ತಾಯಿಗೆ ಬಂದದ ಅಂದ್ರೆ ಅದರ ಹಿಂದೆ ಬಂದ ನಿಲ್ಲಕ್ಕಿನ ಹೆಣ್ಣು ಮಗಳು ದೈವದತ್ತ ಬಂದ ನಮಗೆ ಹೆಣ್ಣು ಮಕ್ಕಳಿಗೆ ದೈವದತ್ತ ಅಂತ ಹೇಳಿದೆ ಪ್ರೀತಿ ಸಹನೆ ಕರುಣೆ ತಾಳ್ಮೆ ದೈವವತ್ತ ಬಂದಂತ ಕೊಡುಗೆಗಳು ದೇವರು ನಮಗೆ ಆಗ್ಲೇ ಕೊಟ್ಟು ಕಳಿಸಿದನ ಅವನು ಹಾಗಾಗಿ ಅವಳನ್ನು ಎಂದು ಹೊರೆ ಎಂದು ತಿಳ್ಕೊಬೇಡಿ ಯಾಕಂದ್ರೆ ಈಗ ಹತ್ತು ಹಲವಾರು ಕಾನೂನುಗಳಿವೆ ಹೆಣ್ಣು ಮಕ್ಕಳಿಗೂ ಕೂಡ ನಾವು ಸರಿಸಮಾನವಾದ ಪಾಲವನ್ನ ಕೊಡಬೇಕಾಗಿದೆ ಇದನ್ನ ನಾನು ಕೇವಲ ಒಂದು ನಿದರ್ಶನಕ್ಕಾಗಿ ಹೇಳ್ತಾ ಇಲ್ಲ ಈ ಸರ್ವೆ ಮಾಡಿದಾಗ ಕೂಡ ಗೊತ್ತಾಗ್ತಾ ಇದೆ ಎಷ್ಟೋ ಪಾಲಕರು ತಮ್ಮ ಹೆಣ್ಣು ಮಕ್ಕಳ ಜೊತೆಗೆ ನಮ್ಮ ತಮ್ಮ ಜೀವನ ನಡೆಸಬೇಕು ಅಂತ ಹೇಳ್ತಾ ಇದ್ದಾರೆ 75% ಮೋರ್ ದನ್ 75% ಪಾಲಕರು ತಮ್ಮ ಹೆಣ್ಣು ಮಕ್ಕಳು ಯಾಕಂದ್ರೆ ಅವರು ಅಷ್ಟು ಕಾಳಜಿ ಮಾಡ್ತಾರೋ ಅನ್ನೋ ಒಂದು ನಂಬಿಕೆ ಅವರಿಗೆ ಬಂತು ಇನ್ನೊಂದು ಯಾವುದೇ ಕಾರಣಕ್ಕೂ ನಮ್ಮ ಹೆಣ್ಣು ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡಬೇಡಿ ಬಾಲ್ಯ ವಿವಾಹ ಮಾಡೋದರಿಂದ ನಿಮ್ಮ ಜವಾಬ್ದಾರಿ ಕಳ್ಕೊತೀರಿ ಅಂತ ನೀವು ಅನ್ಕೊಳ್ಳಾಗತ್ತೀರಿ ಆದರೆ ಜವಾಬ್ದಾರಿ ಇನ್ನಿಷ್ಟು ಹೆಚ್ಚಾಗುತ್ತೆ ಕಳ್ಕೊಳ್ಳೋದಿಲ್ಲ ನೀವು ಯಾಕಪ್ಪ ಅಂದ್ರೆ 2016 ಬಾಲ್ಯ ವಿವಾಹ ನಿಷೇಧ ಕಾಯ್ದೆಗೆ ಅಮೆಂಡ್ಮೆಂಟ್ ಆಗಿ 2019 ರಲ್ಲಿ ಆದಂತ ವಿಷಯಪ್ಪ ನಿಮಗೆ ಹೇಳಿದಂತಂದ್ರೆ ಬಾಲ್ಯ ವಿವಾಹ ಪ್ರಾರಂಭದಿಂದಲೇ ಅಸಿಂಧು ಅದರ ಅರ್ಥ ಏನಪ್ಪಾ ಅಂತಂದ್ರೆ ಆ ಮದುವೆ ಮದುವೆಯೇ ಅಲ್ಲ ಮೊದಲು 2016 ಕ್ಕಿಂತ ಮುಂಚೆ 12 ಕ್ಕಿಂತ ಮುಂಚೆ ಕಾಯ್ದೆ ಏನು ಹೇಳ್ತಾ ಇತ್ತು ಒಂದು ವರ್ಷದ ಒಳಗೆ ಯಾರಾದರೂ ಅದಕ್ಕೆ ಆಬ್ಜೆಕ್ಷನ್ ಮಾಡದೇ ಇದ್ದರೆ ಅದು ಮುಂದೆ ಮದುವೆ ಕನ್ಸಿಡರ್ ಆಗ್ತಿತ್ತು ಮದುವೆ ಅಂತ ಒಪ್ಪಿಕೊಳ್ಳಬಹುದಾಗಿತ್ತು ಆದರೆ ಈಗ ಅಮೆಂಡ್ಮೆಂಟ್ ಆಗಿ ಏನಾಗಿದೆಪ್ಪ ಅಂತಂದ್ರೆ ನೀನು 10 ವರ್ಷ ಬಿಟ್ಟಾದರೂ ಆಗಲಿ 20 ವರ್ಷ ಬಿಟ್ಟಾಗಲಿ ಆದ್ರೆ ಆ ಮದುವೆ ಅಸಿಂಧುನೇ ಮದುವೆ ಮದುವೆಯೇ ಅಲ್ಲ ನಾನು ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂತಂದ್ರೆ ನೀವು ಬಾಲ್ಯ ವಿವಾಹ ಮಾಡೋದು ಒಂದೇ ನಮ್ಮ ಹೆಣ್ಣು ಮಕ್ಕಳನ್ನ ಒಂದು ಸಮುದ್ರದ ಅಡಿಗೆ ಅಥವಾ ಒಂದು ಭಾವಿಗೆ ದೂಗುದು ಒಂದೇ ಇನ್ನ ಮಾಡು ಪ್ರಸಂಗ ಬಂತಂದ್ರೆ ದೂಗ್ಬಿಡ್ರಿ ಒಮ್ಮೆ ಸಾಯ್ತಾಳಕ್ಕೆ ಆದ್ರೆ ಬಾಲ್ಯ ವಿವಾಹ ಮಾಡಬೇಡ್ರಿ ಯಾಕಂದ್ರೆ ಪ್ರತಿನಿತ್ಯ ಸಾಯ್ಬೇಕಾಗತ್ತೆ ಪ್ರತಿನಿತ್ಯ ಸಾಯೋಕ್ಕಿಂತ ಒಮ್ಮೆ ಸಾಯಿಸೋದು ಬಹಳ ಚಲೋ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಮುಂದೆ ಪರಿಸ್ಥಿತಿ ಹಿಂಗೇ ಬರ್ತದ ಅಂತ ಹೇಳಲಿಕ್ಕೆ ಆಗಲ್ಲ ಆಕಸ್ಮಿಕವಾಗಿ ಏನೋ ನಡೀತು ನಡೀತು ಚಲೋ ಹೋಯ್ತು ನಡಿದೇ ಇದ್ರೆ ಆ ಮಗು ಅನುಭವಿಸೋದನ್ನ ಯಾರಾದರೂ ತಡೆಯಲಿಕ್ಕೆ ಸಾಧ್ಯ ಅದನ್ನ ಅವರು ಹೇಳ್ತಾರೆ ಯಾಕಂದ್ರೆ ಮುಂದೆ ಗಂಡನ ಮನೆಯವರು ಹೇಳಬಹುದು ಇದು ಬಾಲ್ಯ ವಿವಾಹ ಆಗಿರೋದ್ರಿಂದ ನಾವು ಯಾವುದು ಅದು ಮದುವೆನೇ ಅಲ್ಲ ನಾವು ಯಾವತ್ತೂ ಆಸ್ತಿ ಕೊಡಲ್ಲ ನಾವು ಫೈಟ್ ಮಾಡಕ್ಕೆ ಏನು ನಮ್ಮ ಕೈಯಲ್ಲಿ ಇರೋದಿಲ್ಲ ಕಾನೂನು ಹೇಳ್ತಾ ಇದ್ದರುವಾಗ ಅವರು ಈಜಿಲಿ ಏನಾಗುತ್ತೆ ಎಸ್ಕೇಪ್ ಆಗಲಿಕ್ಕೆ ಒಂದು ಅವಕಾಶ ನೀಡಿದಾಗ ಯಾಕಂದ್ರೆ ಹಿಂಗೆ ಇರ್ತದ ಜೀವನ ಇದೇ ರೀತಿ ಇರ್ತದ ಅಂತ ಹೇಳಲಿಕ್ಕೆ ಆಗಂಗಿಲ್ಲ ಯಾವಾಗ ದೇವರು ಯಾವಾಗಲೂ ಒಂದು ಬುಲೆಟ್ ರೆಡಿ ಮಾಡ್ಕೊಂಡೆ ಕೂತಿರ್ತಾನೆ ಯಾವಾಗ ಹೆಂಗ್ ಹೊಡಿತಾನೆ ಗೊತ್ತಿಲ್ಲ ಆ ಹೊಡೆತಕ್ಕೆ ನಾವು ಎತ್ತಿ ನಿಲ್ಲಬೇಕು ಅಂತಂದ್ರೆ ಹೊಡೆಯೋನೇ ಅವ ಹೊಡೆಯೋದಕ್ಕೆ ಎತ್ತಿ ನಿಲ್ಲಬೇಕು ಅಂತಂದ್ರೆ ಈ ಶಿಕ್ಷಣವನ್ನ ಪಡ್ಕೋಬೇಕು ಯಾರು ಬಾಲ್ಯವೋ ಆಗಿ ತಮ್ಮ ಶಿಕ್ಷಣದಿಂದ ವಂಚಿತರಾಗಬೇಡಿ ನಾವು ಇಂಕೂತ ನಿಂತವರು ಇಲ್ಲೆಲ್ಲ ಪ್ರತಿದಿನ ಏನು ಮಾಡಬೇಕು ಅಂದ್ರೆ ನಾವು ಯಾರು ಬಾಲ್ಯವಿವಾಹ
ಮಾಡೋದಿಲ್ಲ, ಆಮೇಲೆ ಹುಡುಗಿಯರಿದ್ದರೂ ನಾವು ಮಾಡ್ಕೊಳ್ಳೋದಿಲ್ಲ, ಆಮೇಲೆ ಗಂಡು ಮಕ್ಕಳಿದ್ರು ಕೂಡ ನಾವು ಅಂತಹ ಬಾಲ್ಯ ವಿವಾಹಕ್ಕೆ ಉತ್ತೇಜನ ನೀಡೋದಿಲ್ಲ ಅನ್ನೋ ಪ್ರತಿಜ್ಞೆಯನ್ನ ಮಾಡಬೇಕಾಗಿದೆ. ಇರಬೇಕು ನಮ್ಮನ್ನು ನಾವು ಯಾವುದರಲ್ಲಿನೂ ಕಮ್ಮಿ ಅಂತ ತಿಳ್ಕೊಳ್ಳೋಂಗಿಲ್ಲ. ನಾವು ಅವರಷ್ಟೇ ಸಬಲರಾಗಿವೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ದೇವರು ನಮಗೆ ಬಹಳಷ್ಟು ವರಗಳನ್ನು ಕೊಟ್ಟಿದ್ದಾನೆ ಅಂತ. ಅದರ ಜೊತೆಗೆ ಇನ್ನೊಂದು ವರ ಏನು ಕೊಟ್ಟಾನ, ನಮಗೆ ಹೆಚ್ಚು ರೆಸಿಸ್ಟೆನ್ಸ್ ಪವರ್ ಕೊಟ್ಟಿದ್ದಾನೆ. ಗಂಡು ಮಗುವಿನಕ್ಕಿಂತ ಹೆಣ್ಣು ಮಗುವಿಗೆ ಜಾಸ್ತಿ ರೆಸಿಸ್ಟೆನ್ಸ್ ಪವರ್ ಇರುತ್ತೆ. ಅದರ ಜೊತೆಗೆ ಮೆಮರಿ ಪವರ್ ಅನ್ನು ಬೆಳೆಸ್ಕೊಳ್ಳುವಂತ ಶಕ್ತಿ ಕೂಡ ನಮಗೆ ಜಾಸ್ತಿ ಅದು. ಇವೆಷ್ಟೆಲ್ಲ ಜಾಸ್ತಿ ಕೊಟ್ಟು ನಮ್ಮನ್ನ ದೇವರು ಕಳಿಸಿರುವಾಗ ನಾವು ಯಾಕೆ ನಮ್ಮನ್ನ ಕಮ್ಮಿ ಅಂತ ತಿಳ್ಕೋಬೇಕು ಅಲ್ವಾ? ಹಾಗಾಗಿ ನಾವು ಯಾವುದ್ರಲ್ಲಿನೂ ಕಮ್ಮಿ ಇಲ್ಲ. ನಾವು ಅದನ್ನ ನಾವು ಮಾಡಿ ತೋರಿಸ್ಬೇಕಷ್ಟೇ. ಕಮ್ಮಿ ಇಲ್ಲ ಕಮ್ಮಿ ಇಲ್ಲ ಅಂತ ಅನ್ಕೊಂಡು ಕೂತ್ರ ಅಲ್ಲ. ಆ ಕಮ್ಮಿ ಇಲ್ಲ ಅನ್ನೋದನ್ನ ನಾವು ಉತ್ತಮವಾದ ಶಿಕ್ಷಣವನ್ನು ಪಡ್ಕೊಂಡು ಎಲ್ಲ ಕ್ಷೇತ್ರ, ನಿಮ್ಗೆ ಯಾವ ಕ್ಷೇತ್ರಗಳಲ್ಲಿ ನಿಮಗೆ ಮುಂದೆ ಹೋಗಬೇಕು ಅನಿಸಿದೆಯೋ ಆ ಎಲ್ಲ ಕ್ಷೇತ್ರಗಳಲ್ಲಿ ನೀವು ಮುಂದುವರೆದು ನಿಮ್ಮ ಸ್ಥಾನಕ್ಕೆ ನಿಮ್ಮ ಗೌರವವನ್ನು ನೀವು ಪಡ್ಕೊಂಡು. ಯಾಕಂದರೆ ನೋಡ್ರಿ, ಇವತ್ತೇನೆ ನಾನು ನೋಡ್ತಾ ಇದ್ದೆ, ಮಿಲ್ಟ್ರಿ ಪಡೆಯಲ್ಲಿ ಮೊಟ್ಟ ಮೊದಲ ಮಹಿಳಾ ಪಡೆ ಒಂದು ಜಾಯಿನ್ ಆಗ್ತಾ ಇದೆ. 100 ಮಿಲ್ಟ್ರಿ ಸೈನಿಕರು, ಮಹಿಳಾ ಸೈನಿಕರು ಮೇ 3 ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಎಸ್ಟಿಎಂಸಿ ಅಧ್ಯಕ್ಷ ಅಶೋಕ್ ಪತ್ತಾರ್, ಸರ್ಕಾರದಿಂದ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗುತ್ತಿಲ್ಲ. ಶಾಲಾ ದುರಸ್ತಿಗಾಗಿ ಶಾಸಕ ಸಂಸದರಿಗೆ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಡಿಡಿಪಿಐ ಬಿಒ ಅವರಿಗೆ ಮನವಿ ಸಲ್ಲಿಸಿದ್ರೂ ಸಹ ಇನ್ನೂವರೆಗೆ ಕೆಲಸ ಆಗುತ್ತಿಲ್ಲ. 10ನೇ ತರಗತಿಯವರೆಗೆ ಹೈಸ್ಕೂಲ್ ಮಂಜೂರು ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಮನವಿ ಮಾಡಿದರು. ಉತ್ತಮ ಎಸ್ಡಿಎಂಸಿ ಪ್ರಶಸ್ತಿಯನ್ನ ಆಯ್ಕೆ ಮಾಡಿ ನಮ್ಮ ಶಾಲೆಗೆ ಕೊಟ್ಟರು. ಅದರ ಅನುಗುಣವಾಗಿ ನಮ್ಮ ಶಾಲೆಯಲ್ಲಿ ಒಂದು ಬೇಟಿ ಬಚಾವೋ ಬೇಟಿ ಕರೆ ಪಡಾವೋ ಎಂಬ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ. ನಮಗೊಂದು ಸೂಚನೆ ಕೊಟ್ಟರು. ನಾವೇನೋ 2-3 ದಿವಸದಿಂದ ಬೇಟಿ ಬಚಾವೋ ಕಾರ್ಯಕ್ರಮ ಅಂದ್ರೆ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಶಾಲೆ ಒಳಗೆ ಮಾಡಬೇಕಂತ ನಮ್ಮ ವಿಚಾರ ಇತ್ತು. ಆದರೆ ಮೇಡಮ್ ಅವರು ಏನಂದ್ರು, ನಿಮ್ಮ ಶಾಲೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಬಿಜಾಪುರ ಡಿಡಿಪಿಐ ಸಾಹೇಬರವರು ಆಗಮಿಸ್ತಿರ್ತೇವೆ, ಮೊನ್ನೆ ರಾತ್ರಿ ನಮಗೊಂದು ಕರೆ ಮಾಡಿದರು. ದುರ್ದೈವದ ಸಂಗತಿ, ಯಾರಿಗೆ ಏನು ಮಾಡೋಕ್ಕಾಗಂಗಿಲ್ಲ. ಅವರು ಈ ಒಂದು ಕರೋನಾ ಒಂದು ನಿನ್ನೆ ರಾತ್ರಿನೇ ಮತ್ತೆ 8 ಗಂಟೆಗೆ ಏನು ಸರ್ಕಾರ ಏನು ಆದೇಶ ಮಾಡ್ತಿ, ಮತ್ತೆ ಶಾಲೆಗಳನ್ನ ಬಂದ್ ಮಾಡುವ ಒಂದು ಉದ್ದೇಶ ಹುಡ್ತಿ. ಆ ಕಾರಣಕ್ಕಾಗಿ ಅವರಿಬ್ಬರು ಸಾಹೇಬರು ನಮಗೆ ಡಿಸಿ ಅವ್ರ ಮೀಟಿಂಗ್ ಐತೆ ಅಂತೇಳಿ ನಮಗೆ ಅನಿವಾರ್ಯ ಕಾರಣದಿಂದ ಬರೋದಾಗುವುದಿಲ್ಲ ಅಂತೇಳಿ ನಮಗೊಂದು ಸೂಚನೆ ಕೊಟ್ಟ ಸಲುವಾಗಿ ನಾವು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬೇಕಾಯ್ತು. ಆದ್ರೆ ಏನ್ ಸಂಗತಿ ಏನಪ್ಪ ಅಂದ್ರ, ದಯವಿಟ್ಟು ಎಲ್ಲರೂ ಸರ್ಕಾರದವರು ಬರ್ತಾರ, ಆಫೀಸರ್ಗಳು ಬರ್ತಾರೆ, ಎಲ್ಲರೂ ಬರ್ತಾರ. ಆದ್ರೆ ಶಾಲೆಯಲ್ಲಿ ದೇಣಿಗೆ ತಂದಿರಿ, ಕೆಲಸ ಮಾಡಿರಿ, ಅದನ್ ಮಾಡಿರಿ, ಇದನ್ ಮಾಡಿರಿ, ಎಲ್ಲಾನು ಹೇಳ್ತಾರೆ, ಎಲ್ಲಾರು ಹೇಳ್ತಾರ. ಆದ್ರೆ ನಮಗೆ ಸರ್ಕಾರದಿಂದ ಬರ್ತಕ್ಕಂತ ಕೆಲಸ ಯಾಕಾಗಲ್ದು ಅದು ಬೇಕಾಗಿತ್ತು. ನಾವು ಕನಿಷ್ಠ 5 ವರ್ಷ 3 ವರ್ಷ ಆದ್ ನಾವು ನಮ್ಮ ಶಾಸಕರಿಗೆ ಕೊಟ್ಟೇವಿ, ನಮ್ಮ ಲೋಕಸಭಾ ಸದಸ್ಯರಿಗೆ ಅರ್ಜಿ ಕೊಟ್ಟೇವಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕೊಟ್ಟೆವು, ನಾವು ಮೇಲಾಗಿ ಜಿಲ್ಲಾ ಪಂಚಾಯತಿಯವರಿಗೆ ಕೊಟ್ಟೇವಿ. ಏನ್ ಕೇಳಿ ಬಹಳ ಕೇಳಿಲ್ಲ ನಾವು. ಬರೇ 3 ಶಾಲೆಗಳ ಸ್ಲ್ಯಾಬ್ ತಗ ಸ್ಲ್ಯಾಬ್ ಹಾಕೊಡತ್ತೇವೆ. ನಾವು ಊರಾಗ 50 ಅಂದ್ರೆ ನಮ್ಮೂರಾಗ 1 ಲಕ್ಷ ರೂಪಾಯಿ ಕೊಡ್ತಾರೆ ನಮ್ಮ ಸಾಲಿಗೆ. ಅದ್ರದ್ದೇನು ವರಿ ಏನಿಲ್ಲ. ನಮ್ಮ ಸದಸ್ಯರು ಕೊಡ್ತಾರ, ಗ್ರಾಮದಲ್ಲಿರ್ತಕ್ಕಂಥ ಹಿರಿಯರು ಕೊಡ್ತಾರ, ಎಲ್ಲರೂ ಸಹಾಯ ಒಂದೇ ದಿನ ಹೇಳಿದೇವೆ. ನಾವು ಮುತ್ತಾರ ಗದ್ದಿಗೆ ಮಾಡ್ತೇವೆ ಅಂದ್ರೆ ಒಂದೇ ದಿನದಾಗ ನಮ್ಮ ಊರಾನ ಎಲ್ಲ ಹಿರಿಯರು ಕೂಡ 50,000 ರೂಪಾಯಿ ಕೂಡಿಸಿಕೊಟ್ರು ನಮಗೆ ಒಂದೇ ಒಂದ್ ದಿನದಾಗ. ಯಾಕಂದ್ರೆ ಎಲ್ಲಾ ಸದಸ್ಯರು ಅದೇ ಟೈಪ್ ಕೆಲಸ ಮಾಡ್ಯಾರ, ಊರಾನ ಹಿರಿಯರು ಎಲ್ಲರೂ ಅದೇ ಟೈಪ್ ಕೆಲಸ ಮಾಡ್ಯಾರ ಅಂತ ಹೇಳಿ ಒಂದು ಪ್ರಶಸ್ತಿ ನಮಗೆ ಬಂದೈತವ. ಆದ್ರೆ ಪ್ರಶಸ್ತಿ ಬರಬೇಕಾದ್ರೆ ಒಬ್ಬರಿಂದ ಎಂದೂ ಸಾಧ್ಯ ಇಲ್ಲ. ಅವರು ಗ್ರಾಮದಲ್ಲಿರ್ತಕ್ಕಂಥ ಹಿರಿಯರು, ಊರಲ್ಲಿರ್ತಕ್ಕಂಥ ಅಕ್ಕ ತಂಗಿಯರು, ಈ ಮಕ್ಕಳ ಪಾಲಕರು, ಅದ್ರ ಜೊತೆಗೆ ಇರತಕ್ಕಂಥ ಹಿಂದೆ ಎಸ್ಡಿಎಂಸಿ ಅಧ್ಯಕ್ಷರ ಹಿಂದೆ ಇರತಕ್ಕಂಥ ಸದಸ್ಯರ ಸಪೋರ್ಟ್ ಮಾಡಬೇಕು. ಅದಕ್ಕೆ ಯಾಕಂದ್ರ ಹೂವಿನಾಗ ಹಾಕೋತೇವೆ ಅಂದ್ರೆ ಹೂ ಅಟ್ಟ ಮಂದಿ ಕಾಣ್ತದ, ಒಳಗಿನ ದಾರಿ ಅರಿಗೆ ಕಾಣಂಗಿಲ್ರಿ. ಒಳಗ ದಾರಿ ಯಾವ್ದೈತೆ ಅನ್ನೋದು ನನಗೆ ಗೊತ್ತೈತದ, ಆದ್ರೆ ಮತ್ತೊಬ್ಬರಿಗೆ ಗೊತ್ತಿರಂಗಿಲ್ಲ. ದಯವಿಟ್ಟು ಏನಾದರೂ ಪ್ರಶಸ್ತಿ ಬಂದಿದ್ದ ಒಂದ್ ಕಾರಣ ಇತ್ತಂದ್ರ, ನಮಗೊಂದು ಶಾಲೆಗೆ ಪ್ರಶಸ್ತಿ ಬಂದದ ಕಾರಣ ಇತ್ತಂದ್ರ ಹಿಂದೆ ಇರತಕ್ಕಂಥ ಸದಸ್ಯರು, ಗ್ರಾಮದಲ್ಲಿ ಇರತಕ್ಕಂಥ ಹಿರಿಯರು, ಅದರ ಜೊತೆಗೆ ಶಾಲೆಯಲ್ಲಿ ಮಾಡುವಂತ ಶಿಕ್ಷಕರ ಕೆಲಸ. ಶಿಕ್ಷಕರ ಕೆಲಸ ಬಹಳ ಮಹತ್ವ ಐತಿ. ನಾವೆಲ್ಲ ಮಾಡಿರ್ತೀವಿ, ಶಿಕ್ಷಕರು ಸುಮ್ ಕೂತ್ರ ನಾವು ಮಾಡೋದೇನೈತಿ. ಅದ್ರ ಸಲುವಾಗಿ ಎಲ್ಲರೂ ಒಂದು ಬಹಳ ಒಳ್ಳೆಯ ಕೆಲಸ ಮಾಡ್ಯಾರ. ದಯವಿಟ್ಟು ಈ ಎಲ್ಲಾ ಮಾಡಿದ ಕೆಲಸದ ಸಲುವಾಗಿ ನಮಗೊಂದು ಪ್ರಶಸ್ತಿ ಸಿಕ್ಕೈತಿ. ಆದ್ರೆ ಪ್ರಶಸ್ತಿ ಸಿಕ್ಕತ್ತೆ ನಾವು ಹುರುಪಾಗೋದ್ಬೇಡ.
ಇದರ ಜೊತೆಗೆ ಮುಂದೆ ಇನ್ನು 10 ಹಲವಾರು ಕೆಲಸಗಳವ ನಮ್ಮ ಶಾಲೆಗೆ ಅದರ ಬೆಂಬಲ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಮಾಡಬೇಕಾಗಿತ್ತು ಈ ಒಂದು ಮನವಿಯನ್ನ ನಮ್ಮ ಶಾಲೆಗೆ ಮೂರು ಕೊಠಡಿಗಳು ಬಾಧಕವು ಈ ಶಾಲೆ ಪ್ರಾರಂಭವಾಗುವುದರೊಳಗಾಗಿ ನಿರ್ಮಲಾ ಮೇಡಂ ಜೀವರು ಏನಾದರೂ ಇದನ್ನ ಒಂದು ವಿಚಾರ ಮಾಡಿ ಈ ಒಂದು ಉಪ ನಿರ್ದೇಶಕರಿಗಾಗಲಿ ನಮ್ಮ ಸರ್ವ ಶಿಕ್ಷಣ ಅಧಿಕಾರಿಗಳಿಗಾಗಲಿ ಈ ಒಂದು ಅರ್ಜಿಯನ್ನ ತಮ್ಮ ಕೈಯಲ್ಲಿ ಕೊಡ್ತೇವೆ ನಾವು ದಯವಿಟ್ಟು ಈ ಒಂದು ಅರ್ಜಿಯನ್ನ ತಾವು ಪರಿಪೂರ್ಣವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳಿ ವಿಶೇಷವಾಗಿ ನಾವೆಲ್ಲರೂ ತುಂಬಿರೋದ ನಮ್ಮ ಊರಿನ ಗಣ್ಯಮಾನ್ಯರು ಹಾಗೂ ನಮ್ಮ ಋಣಾ ಕ್ಲಸ್ಟರ್ದ ಮುಖ್ಯವರುಗಳು ಹಾಗೂ ಅಧ್ಯಕ್ಷ ನೀಡು ಶಿವ ನೀಡದಿರು ಶಿವ ಬಾಗುದು ನನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನಾಂಬಲಿ ನಾನೇಕೆ ಅಂಜಲಿ ನೀ ನನ್ನಾಂಬಲಿ ನೀಡು ಶಿವ ನೀಡದಿರು ಶಿವ ಬಾಗುದು ನನ್ನ ಕಾಯ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರ ಬೇಕೆ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರ ಬೇಕೆ ನೀನಿಟ್ಟ ಕಾಯ ನೀನಿಟ್ಟ ಕಾಯ ನಿನ್ನ ಕೈಲೆ ಮಾಯ ಆಗೋದು ಹೋಗೋದು ನಾ ಕಾನೇನೆ ನೀಡು ಶಿವ ನೀಡದಿರು ಶಿವ ಬಾಗುದು ನನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನೀಡು ಶಿವ ನೀಡದಿರು ಶಿವ ಬಾಗುದು ಎಲ್ಲ ಮಕ್ಕಳು ಚಪ್ಪಲಿ ಕಟ್ಟಬೇಕು ವಿಶೇಷ ಸನ್ಮಾನಿತರಿಗೆ ಸನ್ಮಾನ ಶ್ರೀ ಕೇರಳ ಭಗವತಿ ಜ್ಯೋತಿಷ್ಯರು ದೈವಶಕ್ತಿ ಆರಾಧಕರು ಹಾಗೂ ಮೋಡಿ ಮಾಂತ್ರಿಕರಾದ ಪಂಡಿತ್ ಶ್ರೀ ಭವಾನಿ ಪ್ರಸಾದ್ ಕೊಳ್ಳೇಗಾಲದ ಏಕೈಕ ತಾಂತ್ರಿಕರು ಹಾಗೂ ವಶೀಕರಣ ಮಾಂತ್ರಿಕರು ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಕೋರ್ಟ್ ಕೇಸ್ ಮದುವೆ ಸಂತಾನ ಅತ್ತೆ ಸೊಸೆ ಕಿರಿಕಿರಿ ಸತಿಪತಿ ಕಲಹ ಆಸ್ತಿ ವಿಚಾರ ಪ್ರೀತಿಯಲ್ಲಿ ನಂಬಿ ಮೋಸ ಎಲ್ಲೂ ಪರಿಹಾರವಾಗದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ಅಘೋರ ನಾಗ ಸಾಧುಗಳ ಬ್ರಹ್ಮ ವಿದ್ಯೆಯಿಂದ 5 ದಿನಗಳಲ್ಲಿ ಪರಿಹರಿಸುತ್ತಾರೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಫೋನ್ ಮೂಲಕ ಪರಿಹಾರ ತಿಳಿಸುತ್ತಾರೆ ದೂರವಾಣಿ ಸಂಖ್ಯೆ 9880775992 ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ ಧನ್ಯವಾದಗಳು